ಅಂತ ಒಂದು ಸಂದರ್ಭವನ್ನು ನಾವು ಮಕ್ಕಳಲ್ಲಿ ನೋಡ್ತಾ ಇದ್ದೀವಿ. ಇದು ಈಗಲಾದರೂ ಕೂಡ ಈ ಪಂಚಮಿ ಹಬ್ಬ ವಿಶೇಷವಾಗಿ ಬಂದಿತ್ತು ಅಂದರೆ ಎಲ್ಲರಿಗೂ ಸಡಗರ. ಮೊದಲಿನ ಸಂಭ್ರಮ ವೈಭವಗಳು ಇವತ್ತು ಇಲ್ಲವಾದರೂ ಕೂಡ ಈ ಆಧುನಿಕತೆಯ ಸಂದರ್ಭದಲ್ಲಿಯೂ ಕೂಡ ಒಂದು ಸಂಪ್ರದಾಯ ಎಂಬಂತೆ ಬಸವನನ್ನು ಗೊಳ್ಳವನನ್ನು ಪೂಜಿಸುವಂಥ ಪರಿಪಾಠ, ಪಂಚಮಿ ಹಬ್ಬ ಬಂದಾಗ ಹೊಸ ಬಟ್ಟೆಗಳನ್ನು ತೊಡುವುದು, ಹಾಗೆ ಮನೆಯಲ್ಲಿ ವಿಧ ವಿಧವಾದಂಥ ಭಕ್ಷ್ಯಪೂಜೆಗಳನ್ನು ವಿಶೇಷವಾಗಿ ಉಂಡಿ ಎಳ್ಳು ಇವರನ್ನು ತಯಾರು ಮಾಡುವುದು, ಪರಸ್ಪರ ಒಬ್ಬರಿಗೊಬ್ಬರು ಆದರ ಆತಿಥ್ಯವನ್ನು ನೀಡಿ ಒಬ್ಬರ ಮನೆಗೊಬ್ಬರು ಬಂದರು ಎಳ್ಳುಂಡೆಯನ್ನು ಸವಿಯುವಂಥ ಸಂಪ್ರದಾಯ ಇಂದಿಗೂ ಇದೆ. ಇದು ಈ ಒಂದು ರೀತಿಯಾದಂಥ ಒಂದು ಸಂಪ್ರದಾಯ ರೂಢಿಗತವಾಗಲೇಬೇಕು. ಇದು ನಮ್ಮ ಸಂಸ್ಕೃತಿಯಲ್ಲಿ ಬಂದಂಥ ಒಂದು ಪರಿಪಾಠ. ಇಂಥ ಸಂದರ್ಭದಲ್ಲಿ ಇವತ್ತು ನಾವು ತಾಂತ್ರಿಕವಾದಂಥ ವಿಜ್ಞಾನಿಮಯ ಜಗತ್ತಿನಲ್ಲಿ ಇದ್ದರೂ ಕೂಡ ಈ ಮಣ್ಣಿನೊಡನೆ ಮಕ್ಕಳು ಆಡುವುದನ್ನು ಬಿಡಬೇಕು. ಈ ಮಣ್ಣೆತ್ತಿನಂತಹ ಒಂದು ಹಬ್ಬಗಳನ್ನು ಆಚರಿಸುವಾಗ, ನಾವು ಕೈಯಲ್ಲಿ ಮಣ್ಣು ಹಿಡಿದು ಬಸವನನ್ನು ಮಾಡುವಾಗ, ಗುಳ್ಳವನ್ನು ತಯಾರಿಸುವಾಗ, ಅಥವಾ ಗೊಗ್ಗವನ್ನು ಮಾಡಿ ಕುಟ್ಟುವಾಗ, ನಮ್ಮ ಸಂಪ್ರದಾಯದ ಹಾಡುಗಳನ್ನು ಹಾಡುವಾಗ ಸಿಗುವಂಥ ಆನಂದ ಬೇರೆ ಎಲ್ಲಿಯೂ ಸಿಗುವುದಿಲ್ಲ. ಯಾಕಂದರೆ ನಮಗೆ ಅರಿಯದಂತೆ ಇದು ಒಂದು ಸಂಸ್ಕೃತಿಯನ್ನು ಮೂಡಿಸುವುದು, ಹಾಗೆ ಆರೋಗ್ಯ ಸಂವರ್ಧನೆಯಲ್ಲೂ ಕೂಡ ಈ ಒಂದು ಹಬ್ಬಗಳು ನಮಗೆ ವಿಶೇಷವಾದಂಥ ಒಂದು ಚೇತನವನ್ನು ಮೂಡಿಸುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ನಾವೆಲ್ಲರೂ ಒಂದೇ ಎನ್ನುವಂಥ ಭಾವ ನಮ್ಮಲ್ಲಿ ಮೂಡುತ್ತದೆ. ಹಾಗೆ ಒಂದು ಊರಿನಲ್ಲಿ ಈ ರೀತಿಯ ಸಂಭ್ರಮ, ಹಾಗೆ ಬೇರೆ ಬೇರೆ ನಾಡುಗಳಲ್ಲಿಯೂ ಕೂಡ ಈ ರೀತಿಯಂಥ ಸಂಭ್ರಮ ಮೊದಲಿನಿಂದಲೂ ಆಚರಣೆ ಮಾಡ್ತಾ ಬರುತ್ತದೆ. ಈ ರೀತಿಯ ಮಕ್ಕಳು ಮಣ್ಣಿನಲ್ಲಿ ಆಡುವುದರಿಂದ ಅವರ ಮನಸ್ಸು ಕೂಡ ಪ್ರಫುಲ್ಲಿತವಾಗಿರ್ತದೆ. ಒಂದು ಹೊಸ ಒಂದು ಚೈತನ್ಯವು ಅವರಲ್ಲಿ ಅವರ ಮುಖದಲ್ಲಿ ಮಂದಹಾಸ ಮಾಡುತ್ತದೆ. ಇದರಿಂದಾಗಿ ಅವರ ಮುಂದಿನ ಬಾಳು ಕೂಡ ಭವ್ಯವಾಗುವುದರಲ್ಲಿ ಎರಡು ಸಂಬಂಧವಿಲ್ಲ. ಈಗ ಮಕ್ಕಳಾಟ ಪಂಚಮುಖದ ಪರಶಿವನ ಆಟ ಅಂತ ಹೇಳುತ್ತಾರೆ. ಯಾಕಂದರೆ ಆ ಪರಶಿವನು ಕೂಡ ಈ ಒಂದು ಮಣ್ಣಿನಲ್ಲಿ ಪಾರ್ವತಿಯೊಂದಿಗೆ ಆಡುವಾಗ ದೇವಾನುದೇವತೆಗಳೆಲ್ಲರೂ ಕೂಡ ಮಣ್ಣಿನ ಆಟವನ್ನು ಆಡ್ತಾ ಇದ್ದಾರೆ. ಮಣ್ಣಿನ ಆಟವನ್ನು ಆಡುವುದಂದರೆ ಇದು ನಿಸರ್ಗದಲ್ಲಿ ಪ್ರಕೃತಿಯಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಂಡು ಆನಂದವನ್ನು ಪಡೆಯುವುದು. ಯಾಕಂದರೆ ಪ್ರಕೃತಿಯೇ ಗುರುವು, ಗಗನವೇ ಲಿಂಗವು, ಜಗವೇ ಕೂಡಲ ಸಂಗಮ ಎಂಬ ಮಾತಿದೆ. ಹಾಗೆ ಈ ಪ್ರಕೃತಿಯಲ್ಲಿ ನಮಗೆ ಏನೆಲ್ಲವೂ ಸಿಗುತ್ತದೆ, ಪ್ರಕೃತಿ ಮಾತೆಯಲ್ಲಿ ಸಿಗುವ ಎಲ್ಲ ಒಂದು ಸೌಲಭ್ಯಗಳಿಂದಾಗಿ ನಾವು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸುವುದರಲ್ಲಿಯೂ ಕೂಡ ವಿಶೇಷವಾದ ಒಂದು ಆನಂದವು ನಮಗೆ ಸಿಗುವುದರಲ್ಲಿ ಸಂದೇಹವಿಲ್ಲ. ಕಾರಣ ಈ ಒಂದು ದೇವತಾ ಸ್ವರೂಪಿಯಾದಂಥ ಭೂದೇವಿಯನ್ನು ಗುಳ್ಳೋವ ಎಂದು ಗೋಲೋವ ಎಂದು, ಹಾಗೆ ನಮಗೆ ಅನ್ನ ನೀಡುವಂಥ ಎತ್ತನ್ನು ನಾವು ಬಸವಣ್ಣನೆಂದು, ವಿಶೇಷವಾಗಿ ಮಣ್ಣೆತ್ತಿನ ಅಮಾವಾಸ್ಯೆಯಲ್ಲಿ ಸಡಗರದಿಂದ ಪೂಜೆ ಮಾಡುತ್ತಾ, ಹಾಗೆ ನಾಗಪ್ಪನನ್ನು ಕೂಡ ಅದು ಮಣ್ಣಿನ ನಾಗಪ್ಪನನ್ನು ಕೂಡ ಅದಕ್ಕೆ ಪ್ರತಿಷ್ಠಾಪಿಸಿ ಅದಕ್ಕೆ ಹಾಲೆರೆದು ಅದು ನಾವು ಒಂದು ಕೃತಜ್ಞತೆಯನ್ನು ಮೆರೆಯುವುದನ್ನು ನಾವು ಈ ಹಬ್ಬಗಳಲ್ಲಿ ಕಾಣ್ತಾ ಇದ್ದೀವಿ. ಇಂಥ ವಿಶೇಷವಾಗಿ ಹೆಣ್ಣು ಮಕ್ಕಳ ಹೆಂಗಳೆಯರ ಹಬ್ಬವನ್ನು ಆಚರಣೆ ಮಾಡುವುದರಲ್ಲಿ ನಾವು ಪಡುವಂಥ ಒಂದು ಸಂತೋಷ, ಅದಕ್ಕೆ ಶಬ್ದಗಳೇ ಇಲ್ಲ. ಅಂತ ಇದು ಅಂಥ ಹಬ್ಬಗಳನ್ನು ಆಚರಣೆ ಯಾವಾಗಲೂ ಇರಬೇಕು. ಅದರಿಂದಾಗಿ ನಮ್ಮ ಸಂಸ್ಕೃತಿ ಬೆಳೆಯಬೇಕು ಅನ್ನುವಂಥ ಪರಿಕಲ್ಪನೆಯನ್ನು ನಾವು ನೀಡುತ್ತಾ, ಇಂಥ ಒಂದು ಸುಂದರ ಹಬ್ಬಗಳ ಆಚರಣೆ ನಮ್ಮೆಲ್ಲರಿಗೂ ಶುಭವನ್ನು ಉಂಟು ಮಾಡಲಿ, ಸರ್ವರಿಗೂ ಪಂಚಮಿ ಹಬ್ಬ ಶುಭದಾಯಕವಾಗಲಿ ಅಂತ ತಿಳ್ಕೊಂಡು, ನಾನು ಈ ಸಂದರ್ಭದಲ್ಲಿ ನಮ್ಮ ಆರಾಧ್ಯ ದೇವ ಗೋಲುವ ಗುಳ್ಳುವ ಮಣ್ಣೆತ್ತು, ಹಾಗೆ ವಿಶೇಷವಾಗಿ ನಾಗರ ಪೂಜೆಯನ್ನು ಮಾಡುವಾಗ ಆದಿಶೇಷನಿಗೂ ಕೂಡ ನನ್ನ ಪ್ರೀತಿಯ ಒಂದು ಈ ವಾಕ್ಪುಷ್ಪಗಳನ್ನು ಸಮರ್ಪಿಸಿ, ಈ ಸಂದರ್ಭದಲ್ಲಿ ಹೇ ಸೀತಾರಾಮ್ ನ್ಯೂಸ್ ಚಾನಲ್ ಮುಖಾಂತರ ಅಂತ ಆತ್ಮೀಯ ನಮ್ಮ ಎಲ್ಲ ಸಂಘಟಕರು ಪ್ರೀತಿಯಿಂದ ನನ್ನನ್ನು ಬರಮಾಡಿಕೊಂಡು ಈ ಒಂದು ಹಬ್ಬದ ವಿಶೇಷತೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಅವಕಾಶ ಕೊಟ್ಟಂಥ ಸರ್ವರಿಗೂ ಶುಭವನ್ನು ಕೋರ್ತಾ, ನನ್ನ ವಾಕ್ಪುಷ್ಪಗಳನ್ನು ಪರಮಾತ್ಮನ ಪಾದಾರಾಧನೆಗೆ ಅರ್ಪಣೆ ಮಾಡ್ತೀನಿ. ಸರ್ವರಿಗೂ ಶುಭವಾಗಲಿ. ಸರ್ವರಿಗೂ ನಾಗರ ಪಂಚಮಿ ಹಾರ್ದಿಕ ಶುಭಾಶಯಗಳು.